ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಹಾಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಸಹ ಸದಾ ಜೀವಂತವಾಗಿ ಉಳಿದಿರುವಂತಹವರು ನಾಡಪ್ರಭು ಕೆಂಪೇಗೌಡರು. ಕೆಂಪೇಗೌಡರು ತಮ್ಮ ಆಡಳಿತ ಅವಧಿಯಲ್ಲಿ ಅನೇಕ ಜನೋಪಯೋಗಿ ಕಾರ್ಯಗಳನ್ನು ಮಾಡಿದ್ರು. ಊರಿಗೊಂದು ಕೆರೆ ಮತ್ತು ದೇವಸ್ಥಾನ ನಿರ್ಮಾಣದ ಯೋಜನೆಯನ್ನು ಹಾಕಿದ್ರು. ಸಂದರ್ಭ ಬಂದಾಗ ನಾವು ಖಂಡಿತ ಮಾತನಾಡುತ್ತೇವೆ ಹಾಗೆ ಅಂತ ಹೇಳಿದ್ರು. ಆದ್ರೆ ಬಹಳ ದೊಡ್ಡ ಮನಸ್ಸನ್ನು ಮಾಡಿ ಧರ್ಮಪ್ರಭುವಿಂದ ಶ್ಲಾಘಿಸುತ್ತಾರೆ. ಕೆಂಪೇಗೌಡರ ವಂಶದ ನೆನಪು ಹೊತ್ತು ಇಂದಿಗೂ ಸಾವಿರಾರು ಕೆರೆಗಳು, ದೇವಾಲಯಗಳು, ಕೋಟೆ, ಕೊತ್ತಲಗಳನ್ನು ಸಲ್ಲಿಸಿದಂತಹ ಎಲ್ಲರಿಗೂ ಸಹ ಧನ್ಯವಾದಗಳು. ಕಿರಿಹಣತೆ ಕಿರಿದಾದರೇನು, ಬೆಳಕ ಬೀರುವ ಶಕ್ತಿ ಹಿರಿದಲ್ಲಬೇಕು ಅಂತ ನಮ್ಮ ಎಲ್ಲ ಗಣ್ಯರು ಹಾಜರಾಗಿದ್ದಾರೆ. ಕುಡಿಯುವ ನೀರಿಗಾಗಿ ಬಹುತೇಕ ಎಲ್ಲ ಹಳ್ಳಿಗಳ ಸುತ್ತಮುತ್ತ ಕೆರೆಕಟ್ಟೆಗಳನ್ನು ಮತ್ತು ಬಾವಿಗಳನ್ನು ಮತ್ತೊಮ್ಮೆ ಎಲ್ಲ ಕಣ್ಣಿಗೂ ಅವರಿಗೆ ಧನ್ಯವಾದಗಳು. ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಿದಂತೆ ಹಾಗೆ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಕೂಡ ನಾನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಪರಂಪರೆಯ ನಾಯಕರಾದಂತಹ ನಾಡಪ್ರಭು ಕೆಂಪೇಗೌಡರನ್ನ ಈ ರೀತಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಚಯಿಸ್ತಾ ಇರುವಂತದ್ದು ತುಂಬಾ ಸಂತೋಷದ ಸಂಗತಿ. ಇವತ್ತು ಬೆಂಗಳೂರು ಆಗಿ ವಿಶ್ವದಾದ್ಯಂತ ಪ್ರಸಿದ್ಧಿಯನ್ನ ಪಡೆದಿದೆ. ಇದಕ್ಕೆ ಬುನಾದಿ ಹಾಕಿದಂತಹ ನಾಡಪ್ರಭು ಕೆಂಪೇಗೌಡರನ್ನ ಸ್ಮರಿಸುವಂತದ್ದು ನಮ್ಮೆಲ್ಲರ ಕರ್ತವ್ಯ. ಆದ್ಮೇಲೆ ಇದೀಗ ಕೆಂಪೇಗೌಡರ ಹೆಸರಿನ ನಾಡಪ್ರಭು ಕೆಂಪೇಗೌಡರ ಜನ್ಮದಿನ ಉತ್ಸಾಹದಿಂದ ಇವತ್ತು ಆಚರಣೆ ಆಗ್ತಿದೆ. ಈ ಆಚರಣೆಯನ್ನು ಆಯೋಜನೆ ಮಾಡಿರುವಂಥದ್ದು ನಾಡಪ್ರಭು ಕೆಂಪೇಗೌಡರ ನಾಟ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ, ಹಾಗೆ ಪರಮ ಪೂಜ್ಯ ಶ್ರೀ ಶ್ರೀ ನಂಜಾವಧೂತ ಸ್ವಾಮಿಗಳ ಪಾದಗಳಿಗೆ ನಮಸ್ಕಾರಣೆಯನ್ನು ಮಾಡಿರುವಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಜನಪ್ರಿಯ ನಾಯಕರು ನಾಡಪ್ರಭು ಕೆಂಪೇಗೌಡರ ಕಳೆದ ವರ್ಷವೇ ತಯಾರಾಗಿದ್ದರು. ಆದರೆ ಈ ಸೋಂಕಿನ ಕಾಯಿಲೆಯಿಂದಾಗಿ ಬಹಳಷ್ಟು ಅಡೆತಡೆಗಳಾಗಿರೋದ್ರಿಂದ ಈ ಕಾರ್ಯಕ್ರಮ ರಮೇಶ್ ಅವರೇ, ವಿಶ್ವನಾಥ್ ಅವರು, ಮಂಜು ಅವರೇ, ದೇವೇಗೌಡರೇ, ನಾರಾಯಣಸ್ವಾಮಿ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡಬೇಕು ಹಾಗೆ ಅಂತೇಳಿ ಅದರ ಖರ್ಚನ್ನು ಕೂಡ ಸರ್ಕಾರವೇ ಅಂದರೆ ಬಿ ಬಿ ಎಂ ಪಿಯಿಂದ 2 ಲಕ್ಷ ರೂಪಾಯಿಗಳನ್ನು ಅದರ ಒಂದು ತೋರಿಸಿದಂಥವ್ರು. ಅವರ ಒಂದು ತತ್ವ ಆದರ್ಶ ಮಾರ್ಗದರ್ಶನದಲ್ಲಿ ಹಲವಾರು ನಾಡಿನ ಪ್ರಭುಗಳು ತಮ್ಮ ಆಳ್ವಿಕೆಯನ್ನು ನಡೆಸಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಆಯೋಜಿಸಿರುವ ಕೆಂಪೇಗೌಡರ 512ನೇ ಜಯಂತಿ ಕಾರ್ಯಕ್ರಮವನ್ನು ನಾವೆಲ್ಲ ಪೂಜ್ಯರ ಸಮಕ್ಷಮ ಅತ್ಯಂತ ಸಂತೋಷ ಉದ್ಘಾಟನೆ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ
ಬೆಂಗಳೂರು ವಿಶ್ವವಿದ್ಯಾಲಯದ ಆವರಣದಲ್ಲಿರುವ ನಾಡಪ್ರಭು ಕೆಂಪೇಗೌಡರ ಅಧ್ಯಯನ ಕೇಂದ್ರದ ಕಟ್ಟಡ ಕಾಮಗಾರಿ ಕಾರ್ಯವನ್ನು ಇಂದು ಚಾಲನೆ ನೀಡಲಾಗಿದೆ. ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿಯ ಫಲವಾಗಿ ನಿರ್ಮಾಣವಾದ ಬೆಂಗಳೂರು ಇಂದು ವಿಶ್ವವಿಖ್ಯಾತ ನಗರವಾಗಿ ಬೆಳೆದಿದೆ. ಬೆಂಗಳೂರಿನಲ್ಲಿ ಯಾವುದೇ ನದಿ ಇಲ್ಲದ್ರಿಂದ ನೀರಿನ ಸಮರ್ಪಕ ಸರಬರಾಜಿನ ಅಗತ್ಯವನ್ನು ಮನಗೊಂಡು ಕೆಲವು ಕೆರೆಕಟ್ಟೆ ಕಲ್ಯಾಣಗಳನ್ನು ನಿರ್ಮಿಸಿದರು. ಕೆಂಪಾಂಬುದಿ, ಧರ್ಮಾಂಬುದಿ, ಸಂಪಂಗಿರಾಮ, ಹಲಸೂರು ಸೇರಿದಂತೆ ಅನೇಕ ಕೆರೆಗಳನ್ನು ಕಟ್ಟಿಸಿದರು. ಬೆಂಗಳೂರಿನಲ್ಲಿ ವೃತ್ತಿ ಆಧಾರಿತ ಪೇಟೆಗಳನ್ನು ನಿರ್ಮಿಸಿ ನಗರವನ್ನು ವಾಣಿಜ್ಯ ಕೇಂದ್ರವನ್ನಾಗಿಸಿದ ಹೆಗ್ಗಳಿಕೆ ಕೆಂಪೇಗೌಡರಿಗೆ ಸಲ್ಲುತ್ತೆ. ನಾಡಿನ ಸಂಸ್ಕೃತಿ ಪರಂಪರೆಯ ಬಗ್ಗೆಗೂ ಅಪಾರ ಕಾಳಜಿ ಮತ್ತು ಶ್ರದ್ಧೆಯಿಂದ ಕೆಂಪೇಗೌಡರು ನಗರದಲ್ಲಿ ಅನೇಕ ಪ್ರಮುಖ ದೇವಾಲಯಗಳನ್ನು ಕಟ್ಟಿದ್ದಾರೆ. ನಗರದಲ್ಲಿ ಉದ್ಯಾನವನಗಳು ಇಲ್ಲದ ಇರುವ ಸಂದರ್ಭದಲ್ಲಿ ರಸ್ತೆ ಇಕ್ಕೆರೆಗಳಲ್ಲಿಯೂ ಮರಗಿಡಗಳನ್ನು ನೆಟ್ಟು ಅತ್ಯಂತ ವ್ಯವಸ್ಥಿತವಾದ ಬೆಂಗಳೂರನ್ನು ಕಟ್ಟಿ ಎಲ್ಲ ದೃಷ್ಟಿಯಿಂದಲೂ ಮಾದರಿ ನಗರವನ್ನಾಗಿಸಿದರು. ಇದಲ್ಲದೆ ಶಿಕ್ಷಣ, ಆರೋಗ್ಯ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಕೊಡುಗೆ ನೀಡಿದ ಕೆಂಪೇಗೌಡರ ಹೆಸರು ಬೆಂಗಳೂರಿನೊಂದಿಗೆ ಹಾಸುಹೋಗಾಗಿದೆ. ಪ್ರಕೃತಿ ಪಥದಲ್ಲಿ ಮುಂಚೂಣಿಯಲ್ಲಿರುವ ಬೆಂಗಳೂರು ಇಂದು ಮಹಾನಗರ ಅಭಿವೃದ್ಧಿಗೊಂಡಿದೆ. ಕೆಂಪೇಗೌಡ ದೂರದೃಷ್ಟಿಯಿಂದ 5 ಶತಮಾನಗಳ ಹಿಂದೆ ಅಸ್ತಿತ್ವಕ್ಕೆ ಬಂದ ಈ ಮಹಾನಗರ ಯಾವತ್ತೂ ಪ್ರಗತಿಪರ ಧೋರಣೆಯ ಪೂರ್ವಕವಾಗಿ ಬೆಳೆದಿದೆ. ನಾಡಪ್ರಭು ಕೆಂಪೇಗೌಡರನ್ನು ಸ್ಮರಿಸಲು, ಅವರ ಕಾರ್ಯ ಸಾಧನೆಯನ್ನು ಚಿರಂತನವಾಗಿ ಉಳಿಸಲು ಕರ್ನಾಟಕ ಸರ್ಕಾರ ಮುಂದಾಗಿದೆ. ಪಾರಂಪರಿಕ ತಾಣಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ನಾಡಿನ ಪರಂಪರೆಯನ್ನು ಉಳಿಸುವ ಕಾರ್ಯವನ್ನು ಕೈಗೊಂಡಿದೆ. ಬೆಂಗಳೂರು ನಗರ ನಿರ್ಮಾಣ ಕೆಂಪೇಗೌಡರ 108 ಅಡಿ ಎತ್ತರದ ಪ್ರತಿಮೆಯನ್ನು ಶಿಲಾನ್ಯಾಸವನ್ನು ಈಗಾಗಲೇ ಮಾಡಲಾಗಿದೆ. ಬೆಂಗಳೂರು ಮಿಷನ್ 2022 ಯೋಜನೆಯ ಮೂಲಕ ಸುಗಮ ಸಂಚಾರ, ಹಸಿರು ಬೆಂಗಳೂರು ಕಾರ್ಯಕ್ರಮ, ಸ್ವಚ್ಛ ಸುಂದರ ನಗರವನ್ನಾಗಿ ಮಾಡಿಸುವುದು, ಜನರ ಕುಂದುಕೊರತೆಗಳಿಗೆ ಶೀಘ್ರ ಸ್ಪಂದಿಸುವಂಥದ್ದು, ಮೂಲ ಸೌಕರ್ಯಗಳದ್ದು ಆಮೂಲಾಗ್ರ ಸುಧಾರಣೆ ಮೂಲಕ ಜನಜೀವನವನ್ನು ಸರಿಪಡಿಸೋದಕ್ಕೆ ನಮ್ಮ ಸರ್ಕಾರ ಗುರಿಯಾಗಿಟ್ಟುಕೊಂಡು ಕೆಲಸವನ್ನು ಮಾಡ್ತಾ ಇದ್ದೇವೆ. ಬೆಂಗಳೂರು ಉಪರೈಲು ಯೋಜನೆ ಮೂಲಕ ಬೆಂಗಳೂರು ನಗರವನ್ನು ಉಪನಗರಗಳಿಗೆ ಸಂಪರ್ಕ ಕಾರ್ಯ ಅನುಷ್ಠಾನ ಮಾಡ್ತಾ ಇದೆ. ಬೆಂಗಳೂರಿನ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಫೆರಿಫೆರಲ್ ರಿಂಗ್ ರಸ್ತೆಗಳನ್ನು ಅಭಿವೃದ್ಧಿ ಹಾಗೂ ಉಪನಗರ ಅಭಿವೃದ್ಧಿಯನ್ನು ಹೆಚ್ಚಿನ ಒತ್ತು ನೀಡಲಾಗ್ತಾ ಇದೆ. ಬೆಂಗಳೂರು ವಿಶ್ವದರ್ಜೆಯ ನಗರವಾಗಿ ರೂಪಿಸಲು ನಮ್ಮ ಸರ್ಕಾರ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ. ಬೆಂಗಳೂರು ನಗರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಅನೇಕ ರೀತಿಯ ಯೋಜನೆಗಳಿಗೆ ಮಂಜೂರಿಯನ್ನು ಕೊಟ್ಟು 10,000 ಕೋಟಿ ರೂಪಾಯಿಗಳನ್ನು ಮಂಜೂರಿಯನ್ನು ನೀಡುವುದರ ಮೂಲಕ ಬೆಂಗಳೂರು ನಗರವನ್ನು ಕರ್ನಾಟಕ ರಾಜ್ಯವನ್ನು ಒಂದು ಮಾದರಿ ರಾಜ್ಯವನ್ನಾಗಿ ಮಾಡುವುದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಇಂದು ಶಂಕುಸ್ಥಾಪನೆಗೊಂಡಿರುವ ಕೆಂಪೇಗೌಡರ ಅಧ್ಯಯನ ಕೇಂದ್ರ ಶೀಘ್ರವಾಗಿ ಪೂರ್ಣಗೊಂಡು ವಿದ್ಯಾರ್ಥಿಗಳಿಗೆ, ಸಂಶೋಧಕರಿಗೆ ನೆರವಾಗಿ ಕೆಂಪೇಗೌಡರವರ ಕುರಿತಾಗಿ ಇನ್ನಷ್ಟು ಬೆಳಕು ಚೆಲ್ಲುವಂತಾಗಲಿ. ಇಂದು ಬಿಡುಗಡೆಯಾಗಿರುವ ಕೆಂಪೇಗೌಡರ ಅಂಚೆ ಲಕೋಟೆ ಹಾಗೂ ಕವರ್ಗಳು ಅವರ ಹೆಸರನ್ನು ಜನಮಾನಸದಲ್ಲಿ ಶಾಶ್ವತಗೊಳಿಸಲಿದೆ ಎಂದು ತಿಳ್ಕೊಂಡಿದ್ದೇನೆ. ಎಲ್ಲರಿಗೂ ನಾಡಪ್ರಭು ಕೆಂಪೇಗೌಡ ಜಯಂತಿ ಶುಭಾಶಯ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ, ಧನ್ಯವಾದ.